ಹಾಯ್ ಫ್ರೆಂಡ್ಸ್, ನಾನು ಮಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 3000 ಪಬ್ಲಿಕ್ ವಾಚವರ್ಸ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಏನೇನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ರೆ ಈ ಚಾನಲ್ನಲ್ಲಿ 3078 ಪಬ್ಲಿಕ್ ವಾಚವರ್ಸ್ ಕಂಪ್ಲೀಟ್ ಆಗಿದೆ ಮತ್ತು 1330 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಇನ್ನು 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಅದಕ್ಕೋಸ್ಕರ ಏನೇನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತೇಳಿ ನಿಮಗೆ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಿದ್ರೆ ಫ್ರೆಂಡ್ಸ್, 3 ಬೆನಿಫಿಟ್ಸ್ ಸಿಗುತ್ತೆ. 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂದರೂ ಕೂಡ ಇಷ್ಟು ಬೆನಿಫಿಟ್ ಸಿಗುತ್ತೆ 3000 ವಾಚ್ ಟೈಮ್ ಕಂಪ್ಲೀಟ್ ಆದರೆ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ. ಫಸ್ಟು ಮೆಂಬರ್ಶಿಪ್ ಸಿಗುತ್ತೆ, ಸೆಕೆಂಡ್ ಸೂಪರ್ ಸಿಗುತ್ತೆ. ಅಂದರೆ ಸೂಪರ್ಸ್ನಲ್ಲಿ ಎರಡು ಇರುತ್ತೆ, ಸೂಪರ್ ಥ್ಯಾಂಕ್ಸ್ ಮತ್ತು ಸೂಪರ್ ಸ್ಟಿಕ್ಕರ್ಸ್ ಅಂತೇಳಿ. ಮೂರನೇದು ಶಾಪಿಂಗ್ ಅಂತೇಳಿ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ಆಫ್ಟರ್ ಯು ಅಪ್ಲೈ ವಿ ವಿಲ್ ಚೆಕ್ ಇಫ್ ದ ಚಾನಲ್ ಫಾಲೋಸ್ ಯುವರ್ ಮಾನಿಟೈಸೇಷನ್ ಪಾಲಿಸೀಸ್ ಅಂತೇಳಿ ಹೇಳಿದ್ದಾರೆ. ಅಂದರೆ ನೀವು ಅಪ್ಲೈ ಮಾಡಿದಾಗ ಅವರೆಲ್ಲ ಚೆಕ್ ಮಾಡ್ತಾರೆ ಅಂತೇಳಿ ಹೇಳ್ತಿದ್ರೆ. ಈಗ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೆಂಬರ್ಶಿಪ್, ಸೂಪರ್ಸ್ ಮತ್ತು ಶಾಪಿಂಗ್. ಫಸ್ಟು ಮೆಂಬರ್ಶಿಪ್ ಇದೆ. ಇದರಲ್ಲಿ ನಿಮಗೆ ಯೂಟ್ಯೂಬರ್ಸ್ಗೆ ಸ್ವಲ್ಪ ದುಡ್ಡು ಸಿಗುತ್ತೆ. ಯಾವಾಗ ಸಿಗುತ್ತೆ ಅಂತಂದರೆ, ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅವಾಗ ನಿಮ್ಮ ಚಾನಲ್ಗೆ ಜಾಯಿನ್ ಆದರೆ ಅವಾಗ ನಿಮಗೆ ದುಡ್ಡು ಸಿಗುತ್ತೆ ಫ್ರೆಂಡ್ಸ್. ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ನೋಡಿರ್ತೀರ, ಅವ್ರ ಚಾನಲ್ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದ್ರ ಪಕ್ಕದಲ್ಲಿ ಜಾಯಿನ್ ಬಟನ್ ಇರುತ್ತೆ. ಜಾಯಿನ್ ಬಟನ್ನೇ ಈ ಒಂದು ಮೆಂಬರ್ಶಿಪ್ ಫ್ರೆಂಡ್ಸ್. ಜಾಯಿನ್ ಬಟನ್ನ ಕ್ಲಿಕ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇರುತ್ತೆ, ಅದರಲ್ಲಿ ದುಡ್ಡು ಕೂಡ ಇರುತ್ತೆ. ಕಡಿಮೆ ಲೆವೆಲ್ಗೆ ಸ್ವಲ್ಪ ದುಡ್ಡು ಇರುತ್ತೆ, ಜಾಸ್ತಿ ದೊಡ್ಡ ಲೆವೆಲ್ಗೆ ಜಾಸ್ತಿ ದುಡ್ಡು ಇರುತ್ತೆ. ಅದರ ಪ್ರಕಾರ ಅವರು ಬೇರೆ ಬೇರೆ ಫೀಚರ್ಸ್ನ ಅಂದರೆ ಫೆಸಿಲಿಟೀಸ್ನ ಕೊಟ್ಟಿರ್ತಾರೆ. ಅಂದರೆ ಬ್ಯಾಡ್ಜಸ್ ಇರುತ್ತೆ, ಎಮೋಜಿಸ್ ಇರುತ್ತೆ, ಬೇರೆ ಬೇರೆ ಫೆಸಿಲಿಟೀಸ್ ಇರುತ್ತೆ. ವಾಟ್ಸಪ್ ನಂಬರ್ ಕೊಟ್ಟಿರ್ತಾರೆ ಮತ್ತು ಲೈವ್ ಬರ್ತಾ ಇರ್ತಾರೆ ನಿಮಗೋಸ್ಕರ ಸಪ್ರೇಟಾಗಿ. ಇಂಥೆಲ್ಲ ಫೆಸಿಲಿಟೀಸ್ನ ಕೊಡ್ತಾ ಇರ್ತಾರೆ. ನೀವು ಹೇಗೆ ದುಡ್ಡು ಕೊಡ್ತೀರಾ ಅದರ ಪ್ರಕಾರ ಅವರು ನಿಮಗೆ ಫೆಸಿಲಿಟೀಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಲೋ ಲೆವೆಲ್ ಇತ್ತು ಅಂತಂದರೆ, ಫಾರ್ ಎಕ್ಸಾಂಪಲ್ 100 ರುಪೀಸ್ ಇತ್ತು ಅಂತಂದರೆ, ಆವಾಗ 70 ರುಪೀಸ್ ಯೂಟ್ಯೂಬರ್ಸ್ಗೆ ಹೋಗುತ್ತೆ, 30 ರುಪೀಸ್ ಯೂಟ್ಯೂಬ್ಗೆ ಹೋಗುತ್ತೆ. ಈ ರೀತಿ ಅವ್ರಿಗೆ ದುಡ್ಡು ಬರುತ್ತೆ. ಹೈ ಲೆವೆಲ್ ಫಾರ್ ಎಕ್ಸಾಂಪಲ್ 1000 ರುಪೀಸ್ ಇತ್ತು ಅಂತಂದರೆ 700 ರುಪೀಸ್ ಯೂಟ್ಯೂಬರ್ಸ್ಗೆ ಹೋಗುತ್ತೆ, 300 ರುಪೀಸ್ ಯೂಟ್ಯೂಬ್ ತೊಗೊಳುತ್ತೆ ಫ್ರೆಂಡ್ಸ್. ಈ ರೀತಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಫ್ರೆಂಡ್ಸ್. ಇದು ಫಸ್ಟ್ ಮೆಂಬರ್ಶಿಪ್ ಇದೆ. ಇದರಲ್ಲಿ ಯೂಟ್ಯೂಬರ್ಸ್ಗೂ ಹೆಲ್ಪ್ ಆಗುತ್ತೆ ಮತ್ತು ವ್ಯೂವರ್ಸ್ಗೂ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತಂದರೆ, ಯೂಟ್ಯೂಬರ್ಸ್ಗೆ ದುಡ್ಡು ಬರುತ್ತೆ, 70% ದುಡ್ಡು ಬರುತ್ತೆ, ಮತ್ತು ವ್ಯೂವರ್ಸ್ಗೆ ಫಾಲೋವರ್ಸ್ಗೆ ಇರುತ್ತಲ್ಲ ಸಬ್ಸ್ಕ್ರೈಬರ್ಸ್ ಇರುತ್ತೆ, ಅವ್ರಿಗೆ ಬೇರೆ ಬೇರೆ ಫೆಸಿಲಿಟೀಸ್ ಸಿಗುತ್ತೆ, ಬ್ಯಾಡ್ಜಸ್ ಸಿಗುತ್ತೆ, ಎಮೋಜಿ ಸಿಗುತ್ತೆ. ಮತ್ತು ಯೂಟ್ಯೂಬರ್ಸ್ಗೂ ಗೊತ್ತಾಗುತ್ತೆ ಇವರು ಚಾನಲ್ ಮೆಂಬರ್ಶಿಪ್ನ ತೊಗೊಂಡಿದ್ದಾರೆ ಅಂತೇಳಿ. ಈ ರೀತಿ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ. ಮತ್ತು ವಾಟ್ಸಪ್ ನಂಬರ್ ಕೊಟ್ಟರು ಕೊಡ್ಬೋದು, ಮತ್ತು ಅವ್ರಿಗೋಸ್ಕರ ಸಪ್ರೇಟ್ ಲೈವ್ ಕೂಡ ಬರ್ಬೋದು. ಇಷ್ಟೆಲ್ಲ ಬೆನಿಫಿಟ್ಸು ಯಾರು ಮೆಂಬರ್ಶಿಪ್ ತೊಗೊಳ್ತಾರೆ ಅವ್ರಿಗೆ ಸಿಗುತ್ತೆ. ದೊಡ್ಡ ದೊಡ್ಡ ಚಾನಲ್ ಇರುತ್ತಲ್ಲ, ಹಿಂದಿ ಇಂಗ್ಲೀಷ್ನಲ್ಲಿ 10 ಮಿಲಿಯನ್, 12 ಮಿಲಿಯನ್, ಈ ರೀತಿ ಮಿಲಿಯನ್ ಲೆವೆಲ್ಗೆ ಇರುತ್ತಲ್ಲ, ಮತ್ತು 2 ಮಿಲಿಯನ್, 3 ಮಿಲಿಯನ್ ಇಷ್ಟು ಇದ್ದರೂ ಕೂಡ ಇಂಥ ಚಾನಲ್ಸ್ಗೆ ಮೆಂಬರ್ಶಿಪ್ ತೊಗೊಳ್ತಾರೆ. ಕನ್ನಡದಲ್ಲಿ ಭಾಳ ಕಡಿಮೆ. ನನ್ನ ಚಾನಲ್ಗಂತೂ ಯಾರೂ ಮೆಂಬರ್ಶಿಪ್ ತೊಗೊಂಡಿಲ್ಲ. ದುಡ್ಡು ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಕನ್ನಡದಲ್ಲಿ ಆಲ್ಮೋಸ್ಟು. ಕೆಲವೊಂದು ಚಾನಲ್ಸ್ಗೆ ಕೊಟ್ಟಿದ್ದಾರೆ, ಫಾರ್ ಎಕ್ಸಾಂಪಲ್ ಅಖಿಲಕೇಶ್ ಯಶ್ ಅವ್ರ ಚಾನಲ್ಗೂ ಸ್ವಲ್ಪ ಸ್ವಲ್ಪ ಜನ ಕೊಡಿದ್ದಾರೆ, ಅದು ಜಾಸ್ತಿ ಜನ ಯಾರೂ ಕೊಡೋಲ್ಲ. ಇದು ಮೆಂಬರ್ಶಿಪ್ ಆಯಿತು. ನೆಕ್ಸ್ಟ್ ಸೂಪರ್ಸ್ ಅಂತ, ಇದರಲ್ಲಿ ಸೂಪರ್ ಥ್ಯಾಂಕ್ಸ್ ಅಂತೇಳಿ ಬರುತ್ತೆ, ಸೂಪರ್ ಸ್ಟಿಕ್ಕರ್ ಅಂತೇಳಿ ಬರುತ್ತೆ. ಈಗ ಯೂಟ್ಯೂಬರ್ ಇರ್ತಾರೆ, ಅವ್ರಿಗೆ ಏನೋ ಹೆಲ್ಪ್ ಮಾಡೋ ಒಂದು ಇದು ಇರುತ್ತೆ, ಫಾಲೋವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ ಮಾಡಬೇಕಂತೇಳಿರುತ್ತೆ. ಸಬ್ಸ್ಕ್ರೈಬರ್ಸ್ ಏನು ಮಾಡ್ತಾಯಿರ್ತಾರೆ, ಅವ್ರಿಗೇನೋ ಪ್ರಾಬ್ಲಮ್ ಆಗಿರುತ್ತೆ, ಯಾವುದೇ ರಿಲೇಟೆಡ್ ಆಗಲಿ ಪ್ರಾಬ್ಲಮ್ ಅವ್ರಿಗೆ ಎಲ್ಲೂ ಸಾಲ್ವ್ ಆಗಿರಲ್ಲ, ಆವಾಗ ಇವ್ರ ವೀಡಿಯೋ ನೋಡಿ ಸಾಲ್ವ್ ಆಗುತ್ತೆ. ಆವಾಗ ಫಾಲೋವರ್ಸ್ ಇರ್ತಾರಲ್ಲ, ಸಬ್ಸ್ಕ್ರೈಬರ್ಸ್ ಆಗಲಿ ಫಾಲೋವರ್ಸ್ ಆಗಲಿ, ಅವರು ಯೂಟ್ಯೂಬರ್ಗೆ ಏನೋ ಹೆಲ್ಪ್ ಮಾಡಬೇಕು ಅಂದ್ಕೊಂಡ್ರೆ ಈ ರೀತಿ ಸೂಪರ್ ಸ್ಟಿಕ್ಕರ್ಸ್ ಮತ್ತು ಸೂಪರ್ ಥ್ಯಾಂಕ್ಸ್ನ ನೀವು ಅವ್ರಿಗೆ ಕೊಡ್ಬೋದು. ಇದರಲ್ಲಿ ದುಡ್ಡು ಪೇ ಮಾಡಬೇಕಾಗುತ್ತೆ, ಸ್ವಲ್ಪ ದುಡ್ಡು ಯೂಟ್ಯೂಬ್ಗೆ ಹೋಗುತ್ತೆ, ಸ್ವಲ್ಪ ಯೂಟ್ಯೂಬರ್ಗೆ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಅವರು ಹೆಲ್ಪ್ ಮಾಡ್ಬೋದು, ಇದರಿಂದ ಕೂಡ ಯೂಟ್ಯೂಬರ್ಸ್ಗೆ ಸ್ವಲ್ಪ ದುಡ್ಡು ಬರುತ್ತೆ. ಮತ್ತು ಶಾಪಿಂಗ್ ಅಂತಿದೆ, ಇದರಲ್ಲಿ ಯೂಟ್ಯೂಬರ್ಸು ಕೆಲವು ಪ್ರಾಡಕ್ಟ್ಸ್ನ ಅವ್ರ ಸ್ಟೋರ್ನಲ್ಲಿ ಇಡ್ಬೋದು. ಇದು ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ಕಾಣಿಸ್ತಾ ಇರುತ್ತೆ. ಅವರು ಆ ಒಂದು ಪ್ರಾಡಕ್ಟ್ನ ಬೈ ಮಾಡಿದರೆ ಯೂಟ್ಯೂಬರ್ಸ್ಗೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ಈ ರೀತಿ ಇಷ್ಟು ಫೆಸಿಲಿಟೀಸ್ ಸಿಗುತ್ತೆ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಟೈಮ್ ಕಂಪ್ಲೀಟ್ ಆದರೆ. ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಇಷ್ಟು, ಇದರಲ್ಲಿ ಇದರಿಂದ ದುಡ್ಡು ಬರೋದು. ಮೇನ್ ದುಡ್ಡು ಬರೋದು ಅಂತಂದರೆ ವಾಚ್ ಪೇಜ್ ಆ್ಯಡ್ಸ್ ಅಂತಿದೆಯಲ್ಲ ಇದರಿಂದ, ಮತ್ತು ಶಾರ್ಟ್ ಫೀಡ್ ಆ್ಯಡ್ಸ್ ಅಂತಿದೆಯಲ್ಲ, ಇದರಿಂದ ದುಡ್ಡು ಬರುತ್ತೆ. ಇದನ್ನು ನೀವು ಪಡಿಬೇಕು ಅಂತಂದರೆ, ಈ ಫೀಚರ್ಸ್ನ ನೀವು ಎನೇಬಲ್ ಮಾಡ್ಕೋಬೇಕು ಅಂತಂದರೆ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕಾಗುತ್ತೆ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ 1000 ಸಬ್ಸ್ಕ್ರೈಬರ್ಸ್ ಮತ್ತು ನೋಡ್ತಿದ್ರೆ 10 ಮಿಲಿಯನ್ ವ್ಯೂಸ್ ಶಾರ್ಟ್ ಫೀಡ್ ವ್ಯೂಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.